ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ವಿಡಿಯೋಲಿ ಒಂದು ಇಂಟ್ರೆಸ್ಟಿಂಗ್ ಡಿಸೈನ್ ಲಟ್ಕನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಎರಡು ರೀತಿ ಆರ್ ಎರಡು ಕಲರ್ ಬಟ್ಟೆ ಬೇಕಾಗತ್ತೆ. ಸೊ ರೌಂಡ್ ಶೇಪ್ನ ಮಾರ್ಕ್ ಮಾಡೋದಕ್ಕೆ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬನ ಉಲ್ಟಾ ಇಟ್ಕೊಂಡು ಜಸ್ಟ್ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವುದೇ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಅಕಾರ್ಡಿಂಗ್ಲಿ ನೀವು ರೌಂಡ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಎರಡು ಲಟ್ಕನ್ ಬೇಕಲ್ಲ, ಸೊ ಹಾಗಾಗಿ ಎರಡು ಸರ್ತಿ ಸರ್ಕಲ್ನ ಡ್ರಾ ಮಾಡಿಕೊಂಡು ಇಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಡಿಸೈನ್ ಟೂ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿದ್ರೇ ಅದು ಎದ್ದು ಕಾಣಿಸುತ್ತೆ. ನಾವು ಸಿಂಗಲ್ ಕಲರ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಗ್ರೀನ್ ಬಂದು ಫಸ್ಟ್ ಕಲರ್ ಆ್ಯಂಡ್ ನೆಕ್ಸ್ಟ್ ಕಲರ್ ಇಲ್ಲಿ ಪಿಂಕ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಅದೇ ಡಬ್ಬನ ಇಟ್ಕೊಂಡು ತಿರ್ಗಾ ನಾನು ರೌಂಡ್ನ ಮಾರ್ಕ್ ಮಾಡ್ಕೋತಿದ್ದೀನಿ. ಮಾರ್ಕ್ ಮಾಡಿ ಇದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ. ಹಾಗಾಗಿ ನಮ್ಮ ಹತ್ರ ಇವಾಗ ನಾಲ್ಕು ಸರ್ಕಲ್ ಇದೆ, ಎರಡು ಪಿಂಕಲ್ಲಿ ಇನ್ನೆರಡು ಬಂದು ಗ್ರೀನ್ ಕಲರಲ್ಲಿ. ಸೊ ಇದೇ ರೀತಿ ನಿಮ್ಗೆ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಮಾಡಬೇಕು ಅನ್ನೋದಾದರೆ ನೀವು ಬ್ಯಾಂಗಲ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟು ಒಂದು ಲೇಯರ್ ಆಫ್ ಪಿಂಕ್ ಆ್ಯಂಡ್ ಇನ್ನೊಂದು ಲೇಯರ್ ಆಫ್ ಗ್ರೀನ್ನ ಈ ರೀತಿ ಇಟ್ಕೊಂಡು ರೈಟ್ ಆ್ಯಂಡ್ ರೈಟ್ ಫೇಸಿಂಗಲ್ಲಿ ಇಟ್ಕೊಂಡು ನಾವು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕಾಗತ್ತೆ. ಮ್ಯಾಚಿಂಗ್ ಕಲರ್ ಬಾಬಿನ್ನ ಲೋಡ್ ಮಾಡ್ಕೊಳ್ಳಿ. ಇದರ್ ಗ್ರೀನ್ ಆರ್ ಪಿಂಕ್ ಯಾವ ಕಲರ್ ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಪಿಂಕ್ ಆಲ್ರೆಡಿ ಇತ್ತು ಅಂತ ನಾನು ಪಿಂಕ್ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಎಡ್ಜಲ್ಲಿ ಸುತ್ತ ಜಾಗ ಬಿಡದೆ ಫುಲ್ ಒಂದು ಕಂಪ್ಲೀಟ್ ಸರ್ಕಲ್ನ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನಿಧಾನಕ್ಕೆ, ಸ್ಪೆಷಲಿ ಬಿಗಿನರ್ಸ್ ಆಗಿದ್ದಾಗ ಈ ಸರ್ಕಲ್ಲು ಈ ವೇವಿ ಶೇಪ್ಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗತ್ತೆ. ತುಂಬ ಫಾಸ್ಟಾಗಿ ಓಡಿಸಿದ್ರೆ ಅದು ಸರ್ಕಲ್ ಶೇಪ್ ನೀಟಾಗಿ ಬರಲ್ಲ, ಕರ್ವ್ ನೀಟಾಗಿ ಬರಲ್ಲ, ಅಲ್ಲಲ್ಲೇ ಶಾರ್ಪ್ನೆಸ್ ಬಂದ್ಬಿಡುತ್ತೆ. ಸೊ ಈ ರೀತಿ ಫಸ್ಟ್ ಸೆಟ್ನ ಈ ರೀತಿ ಹೊಲ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಇದೇ ರೀತಿ ಮತ್ತೆ ಇನ್ನೊಂದು ಪೀಸ್ ಕೂಡ ಹೊಲ್ಕೊಳ್ಳೋಣ. ಸೊ ಎರಡೂ ಫ್ಯಾಬ್ರಿಕ್ ಸ್ವಲ್ಪ ಬೇರೆ ಬೇರೆ ಆಗಿರೋದ್ರಿಂದ ಆ ಸರ್ಕಲ್ ಅಂದರೆ ಒಂದೊಂದು ಫ್ಯಾಬ್ರಿಕ್ ಸ್ಟ್ರೆಚ್ ಆಗುತ್ತೆ, ಒಂದೊಂದು ಸ್ಟ್ರೆಚ್ ಆಗಲ್ಲ ಅಲ್ವಾ, ಅದಕ್ಕೆ ನಿಮಗೆ ಆ ಅನ್ಇವನ್ನೆಸ್ ಕಾಣಿಸ್ತಾ ಇದೆ. ಸೊ ಇದನ್ನು ಟರ್ನ್ ಮಾಡ್ಕೊಂಡ್ಮೇಲೆ ಅದೆಲ್ಲ ಏನೂ ಕಾಣಲ್ಲ. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ. ಸೇಮ್ ವೇ ನೋಡಿ, ಇದು ಸೆಕೆಂಡ್ ಸೆಟ್ ಕೂಡ ನಾನು ಎಡ್ಜಲ್ಲಿ ಹೊಲಿತಾ ಇದ್ದೀನಿ. ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಇವಾಗ ಇದನ್ನು ಇನ್ಸೈಡ್ ಔಟ್ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದೆಲ್ಲ ಸ್ವಲ್ಪ ಟ್ರಿಮ್ ಮಾಡ್ಕೊಂಬಿಡೋಣ. ನಮಗೆ 1/4 ಇಂಚು ಮಾರ್ಜಿನ್ ಇದ್ದರೆ ಸಾಕು. ಸೊ ಇದ್ರದ್ದು ನಾನು ಡಯಾಮೀಟರ್ ಎಷ್ಟು ಅಂತ ಆ್ಯಕ್ಚುಲಿ ಮೆಷರ್ ಮಾಡಲೇ ಇಲ್ಲ, ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಡಬ್ಬ ಇಟ್ಕೊಂಡು ನಾನು ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಕಲರ್ನ ಈ ರೀತಿ ಪಿಂಚ್ ಮಾಡಿ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಮಾಲ್ ಕಟ್ ಮಾಡ್ಕೊಳ್ಳಿ. ಈ ಸ್ಮಾಲ್ ಕಟ್ ಮಾಡಿಕೊಂಡು ಇವಾಗ ಈ ಕಟ್ಟಲ್ಲಿ ಈ ಫ್ಯಾಬ್ರಿಕ್ನ ಎಲ್ಲ ಉಲ್ಟಾ ಮಾಡ್ಕೋಬೇಕು. ಆವಾಗ ನಮಗೆ ಸ್ಟಿಚ್ ಒಳಗಡೆಗೆ ಹೋಗುತ್ತೆ ಆ್ಯಂಡ್ ಸರ್ಕಲ್ ಬಂದು ನೀಟಾಗಿ ಫಿನಿಶ್ ಆಗುತ್ತೆ. ಸೊ ಈ ಪಾರ್ಟ್ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ಯಾಕಂದರೆ ಆ ಕಟ್ ತುಂಬ ಚಿಕ್ಕದಾಗಿ ಮಾಡಿರ್ತೀವಲ್ವಾ. ಸೊ ಅದೊಂದು ಸ್ಮಾಲ್ ಸ್ಪೇಸಲ್ಲಿ ಇದೆಲ್ಲ ಫ್ಯಾಬ್ರಿಕ್ಕು ಪಾಸ್ ಆಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಕಟ್ ಚಿಕ್ಕದಾಗಿ ಮಾಡಿದ್ರೇ ಒಳ್ಳೆಯದು. ತುಂಬ ದೊಡ್ಡದಾಗಿ ಮಾಡಿದ್ರೆ ಆಮೇಲೆ ಅದನ್ನು ಹೈಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಕಂಪ್ಲೀಟ್ಲಿ ಇನ್ಸೈಡ್ ಔಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫ್ಲ್ಯಾಟಾಗಿ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿ ನೋಡಿ ಹೀಗೀಗೆ ಮಾಡಿದ್ರೆ ಸ್ಟಿಚ್ ಹತ್ರ ಕಂಪ್ಲೀಟ್ಲಿ ನೀಟಾಗಿಬಿಡತ್ತೆ ಈ ರೀತಿ. ಸೊ ಫಸ್ಟ್ ಸೆಟ್ ರೆಡಿ ಆಯಿತು. ಇವಾಗ ಇದೇ ರೀತಿ ಇನ್ನೊಂದು ಸೆಟ್ನ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದೇ ಒಂದು ಲೇಯರ್ನ ಮಾತ್ರ ಕಟ್ ಮಾಡಬೇಕು. ಸೊ ದೂರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಒಂದು ಲಟ್ಕನ್ ಆಲ್ರೆಡಿ ನಾನು ಮಾಡಿದ್ದಾಗಿದೆ, ನಿಮಗೆಲ್ಲ ಗೊತ್ತಾಗಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಇದನ್ನು ಈ ರೀತಿ ಇಟ್ಕೋಬೇಕು, ನಾವು ಕಟ್ ಮಾಡಿರೋ ಸೈಡನ್ನ ಕೆಳಗಡೆಗೆ ಇಟ್ಕೊಂಡು ಈ ಬ್ಲೌಸ್ದು ಡೋರಿ ಇರುತ್ತಲ್ಲ ಅದನ್ನು ಸೆಂಟರ್ಗೆ, ಸೆಂಟರ್ಕ್ಕಿಂತ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಬರೋ ಥರ ಇಟ್ಕೊಂಡು ಫಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಪೀಸ್ನ ಈ ರೀತಿ ಓವರ್ಲ್ಯಾಪಿಂಗ್ ಥರ ಇಟ್ಕೊಂಡು ಫೋಲ್ಡ್ ಮಾಡಿ. ಅಂದರೆ ಕಂಪ್ಲೀಟ್ ಹಾಫಲ್ಲಿ ನಾನು ಡಿವೈಡ್ ಮಾಡ್ತಾ ಇಲ್ಲ ನೋಡಿ. ಸೊ ಫೋಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ದ ಸರ್ಕಲ್ ಬಂದು 3 ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ, ಆ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಡೋರಿನ ಸೇರಿಸ್ಕೊಂಡು ಮಷೀನಲ್ಲಿ ಒಂದಷ್ಟು ಸ್ಟಿಚ್ ಹಾಕ್ಕೋಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕ್. ನಾವು ಲಾಕಿಂಗ್ ಸ್ಟಿಚ್ ಮಾಡ್ತೀವಲ್ಲ ಆ ಥರ, ಯಾಕಂದರೆ ಈ ಸ್ಟಿಚ್ಚಿಂದನೇ ಅದು ಡೋರಿ ಫಿಕ್ಸ್ ಆಗುತ್ತೆ ಈ ರೋಸ್ಗೆ. ಸೊ ಹಾಗಾಗಿ ಒಂದು ಧಾರಾಳವಾಗಿ ಒಂದು 4-5 ಸತಿ
ಸ್ಟಿಚ್ ಹಾಕ್ಕೊಳ್ಳಿ, ಫ್ರಂಟ್ ಆ್ಯಂಡ್ ಬ್ಯಾಕ್, ಹಿಂದೆ ಮುಂದೆ ಹಿಂದೆ ಮುಂದೆ ಆ ರೀತಿ ಮಾಡ್ಕೊಳ್ಳಿ. ಇದು ಜಸ್ಟ್ ಡೋರಿ ಫಿಕ್ಸ್ ಮಾಡೋದಕ್ಕೆ ಮಾತ್ರ. ಇದಾದಮೇಲೆ ಮತ್ತೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಬಿಡಿ. ಇದು ಜಸ್ಟ್ ಬ್ಲೌಸ್ ಲಟ್ಕನಗೆ ಮಾತ್ರ ಅಲ್ಲ, ನಾವು ಸೀರೆ ಕುಚ್ಚಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ಡಬಲ್ ಕಲರ್ ರೋಸಸ್ನ ರೆಡಿ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಸೀರೆಗೆ ಹೊಲಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸೂಜಿಯಲ್ಲಿ ದಾರ ತಗೊಳ್ಳೋಣ. ಒಂದು ಎರಡೆಳೆ ದಾರನ ಸೂಜಿಗೆ ನಾನು ಪೋಣಿಸ್ಕೊಂಡು ಅದನ್ನು ನಾಲ್ಕು ಮಾಡ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಈ ರೀತಿ ಸೆಂಟ್ರಲ್ಲಿ ಇವಾಗ ನಾವು ಲಟ್ಕನ್ ಇದು ಡೋರಿ ಫಿಕ್ಸ್ ಮಾಡೋದಕ್ಕೆ ಸ್ಟಿಚ್ ಹಾಕಿದ್ದೀವಲ್ವಾ, ಅದೇ ಲೈನ್ ಮೇಲೇ ಒಂದು ಈ ರೀತಿ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಳ್ಳೋಣ. ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿನ ಎಳ್ಕೊಂಡು ಅದನ್ನೆಲ್ಲ ಪಿಂಚ್ ಮಾಡಿ ಇಟ್ಕೊಂಡು ಒಂದು 4 ರಿಂದ 5 ಸರ್ತಿ ಈ ರೀತಿ ಸುತ್ತಕೋಬೇಕು. ಆವಾಗ್ಲೇ ನಮಗೆ ಅದು ಸೆಂಟರ್ ಶೇಪ್ ಬರುತ್ತೆ. 4 ರಿಂದ 5 ಸತಿ ಸುತ್ತಿದ್ದಾದ್ಮೇಲೆ ಒಂದು 2-3 ಸತಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಹೊಲಿಯೋ ಪಾರ್ಟ್ ಫಿನಿಷ್ ಆಗುತ್ತೆ. ಸೊ ಆಗಲೇ ನಾನು ಹೇಳ್ತಿದ್ದೆ ಈ ರೀತಿ ಡಬಲ್ ಕಲರ್ಡ್ ರೋಸಸ್ ಮಾಡಿಕೊಂಡು ಫ್ಯಾನ್ಸಿ ಸಾರೀಸ್ಗೆ ನಾವು ಸೀರೆಗೆ ಟ್ಯಾಸಲ್ಸ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದೇ ರೀತಿ ಬ್ಲೌಸ್ಗೆ ಮ್ಯಾಚಿಂಗ್ ಲಟ್ಕನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಈ ಲಿನನ್ ಕಾಟನ್ ಸಾರೀಸ್ ಆ್ಯಂಡ್ ಮಲ್ ಸಾರೀಸ್ಗೆ ಈ ರೀತಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಕಟ್ ಮಾಡಿದಾದಮೇಲೆ ನೋಡಿ, ಜಸ್ಟ್ ಈ ರೀತಿ ಮೇಲೆದು ಲೇಯರ್ ಫೋಲ್ಡ್ ಮಾಡಿದ್ರೆ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಡಬಲ್ ಲೇಯರ್ಡ್ ಇದು ಒಂಥರ ರೋಸ್ ಬಡ್ ಡಿಸೈನ್ ಅಂತಲೇ ಹೇಳ್ಬೋದು, ರೋಸ್ ಥರನೇ ಕಾಣಿಸ್ತಾ ಇದೆ. ಸೊ ಎಷ್ಟು ಕ್ವಿಕ್ ಆಗಿ ಜಸ್ಟ್ ಒಂದು ವಿತಿನ್ 5 to 10 ಮಿನಿಟ್ಸ್ ನೀವು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಒಂದು ಪೀಸು ಹಾಗೆ ಬೇಕಿದ್ರು ನೀವು ಬಿಡ್ಬೋದು, ಬಟ್ ಇಲ್ಲಿ ಸ್ವಲ್ಪ ಗೋಲ್ಡ್ ಟಚ್ ಇರಲಿ, ತುಂಬ ಯಾಕೋ ಒಂಥರ ಪ್ಲೇನ್ ಆಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಈ ಓವರ್ಲ್ಯಾಪಿಂಗ್ ಪಾರ್ಟ್ ಇತ್ತಲ್ಲ ಅಲ್ಲಿಗೆ ಒಂದು ಸ್ಮಾಲ್ ಗೋಲ್ಡ್ ಬೀಡ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಬಂದು ಕಂಪ್ಲೀಟ್ ಬ್ರೊಕೇಡಲ್ಲಿತ್ತು, ಸಾರಿ ಪಿಂಕ್ ಕಲರ್ ಆಗಿತ್ತು, ಹಾಗಾಗಿ ಪಿಂಕ್ ಕಲರಲ್ಲಿ ನಾನು ಈ ಲಟ್ಕನ್ ಮಾಡಿರೋದು, ಜಸ್ಟ್ ಸ್ವಲ್ಪ ಕಾಂಟ್ರಾಸ್ಟ್ ಆಗಿರಲಿ ಅಂತ. ಈ ಬೀಡ್ ಹೊಲಿಯೋದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಈ ರೀತಿ ಡಿಸೈನರ್ ಲಟ್ಕನ್ಸ್ನ ರೆಡಿ ಮಾಡ್ಬೋದು ಅಂತ. ಹಾಗೆ ಇದು ಲಟ್ಕನ್ಸ್ಗೆ ಮಾತ್ರ ಅಲ್ಲ, ನೀವು ಎಲ್ಲಿ ಬೇಕೋ ಅಲ್ಲಿ ಡೆಕೋರೇಟಿವ್ ಥರ ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ್ಯಾವ ಊರಿಂದ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಜಾಸ್ತಿ ಹೊಲಿಗೆ ವಿಡಿಯೋಸ್ ಇನ್ಮೇಲೆ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಅನಿಸಿಕೆಯನ್ನು ಕೂಡ ನನಗೆ ಬರ್ತಿಳಿಸಿ. ಇನ್ ಕೇಸ್ ನಿಮಗೆ ಪ್ರೊಫೆಷ್ನಲಿ ಕೋರ್ಸಸ್ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಿರ್ತೀನಿ, ನನಗೆ ವಾಟ್ಸ್ಆ್ಯಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ. ಆರಿ ವರ್ಕ್, ಸಾರಿ ಕುಚ್ಚು, ಈ ಥರ ಎಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಇದೆ ನಮ್ಮ ಹತ್ರ, ನೀವು ಇದನ್ನೆಲ್ಲ ಕಲ್ತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ದುಡಿಮೆಯನ್ನು ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಐ ಥಿಂಕ್ ಯಾ, ಈ ವಿಡಿಯೋಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.